Hi students, today in this video only I will discuss about Kapil Deva, my beginning written by Kapil Deva for related by 9th standard. Okay students, listen clearly. In Chandigarh only Kapila and his cousin were born on the 6th January 1959. Kapila Deva matte avara ಅಕ್ಕ ತಂಗಿಯರು ಮತ್ತು ತಮ್ಮಂದಿರು ಕೂಡ ಜನವರಿ 6, 1959 ಚಂಡೀಗಢ ಎಂಬ ಒಂದು ಪಟ್ಟಣದಲ್ಲಿ ಹುಟ್ಟುತ್ತಾರೆ. ಕಪಿಲ್ ವಾಸ್ ವೆರಿ ನಾಟಿ ಇನ್ ಈಸ್ ಚೈಲ್ಡ್ಹುಡ್. ಕಪಿಲ್ ದೇವ ತನ್ನ ಒಂದು ಬಾಲ್ಯದ ಜೀವನದಲ್ಲಿ ತುಂಬ ಅಂದರೆ ತುಂಬ ನಾಟಿ ಆಗಿರ್ತಾನೆ. ಹಿ ಹ್ಯಾಡ್ ಈಸ್ ಫ್ರೆಂಡ್ಸ್ ಸೇವ್ಡ್ ಮನಿ. ಇವರು ಕಪಿಲ್ ದೇವ ಮತ್ತು ಅವನ ಫ್ರೆಂಡ್ಸ್ ಮನಿಯನ್ನು ಸೇವ್ ಮಾಡ್ತಾ ಇರ್ತಾರೆ. ಬಂಕ್ಡ್ ಸ್ಕೂಲ್ ಆ್ಯಂಡ್ ವೆನ್ ಟು ಮೂವೀಸ್. ಅವರು ಮನಿಯನ್ನು ಸೇವ್ ಮಾಡಿ ಸ್ಕೂಲಿಗೆ ಚಕ್ಕರ್ ಹಾಕಿ ಬಂಕ್ ಮಾಡಿ ಅವರು ಮೂವೀಸ್ಗಳನ್ನು ನೋಡಲಿಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟು ನಾಟಿ ಇರ್ತಾರೆ. ಹಿಸ್ ನೇಬರ್ ಹ್ಯಾಡ್ ಅ ಗಾರ್ಡನ್ ವಿತ್ ಪಪ್ಪಾಯ್ ಆ್ಯಂಡ್ ಫೋಮ್ ಗ್ರ್ಯಾನೆಟ್ಸ್ ಟ್ರೀಸ್. ಹಿಸ್ ನೇಬರ್ ಹ್ಯಾಡ್, ನೇಬರ್ ಮೀನ್ಸ್ ಎನ್ ಇ ಐ ಜಿ ಎಚ್ ಬಿ ಓ ಆರ್, ನೇಬರ್ ಮೀನ್ಸ್ ಮನೆಯ ಅಕ್ಕಪಕ್ಕ. ಹಿಸ್ ನೇಬರ್ ಹ್ಯಾಡ್ ಅ ಗಾರ್ಡನ್, ಅವರ ಮನೆ ಪಕ್ಕದಲ್ಲೇ ಒಂದು ಮನೆ ಪಕ್ಕದವರ ಹತ್ತಿರ ಮನೆ ಹತ್ತಿರ ಗಾರ್ಡನ್ ಇರುತ್ತೆ. ಅಲ್ಲಿ ಒಂದು ಗಾರ್ಡನ್ ಒಳಗಡೆ ಒಂದು ಪಪ್ಪಾಯಿ ಇರುತ್ತೆ, ಪೋಯಮ್ ಗ್ರ್ಯಾನೆಟ್ಸ್ ಇರುತ್ತೆ. ಅಲ್ಲಿ ಪಪ್ಪಾಯಿಗಳು ತುಂಬ ಆಗಿರ್ತದೆ. ಒನ್ ಡೇ ಫ್ರೆಂಡ್ಸ್ ಪ್ಲ್ಯಾನ್ ಟು ಪಿಕ್ ಆಪ್ ಆಲ್ ದ ಪಪ್ಪಾಯ್ಸ್. ಹೇಗಾದರೂ ಆ ಪಪ್ಪಾಯಿಗಳನ್ನು ತೆಗೆದುಕೊಳ್ಬೇಕು ಅಂತ ಈ ಕಪಿಲ್ ದೇವ್ ಮತ್ತು ಅವನ ಫ್ರೆಂಡ್ಸು ಪ್ಲ್ಯಾನ್ ಮಾಡ್ತಾರೆ. Two were standing outside the compound wall and two were already on the papai. ಇಬ್ಬರು ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ, ಹೋಗಿ ಇಬ್ಬರು ಕಂಪೌಂಡ್ ಹೊರಗಡೆ ನಿಲ್ತಾರೆ. ಇಬ್ಬರು ಏನು ಮಾಡ್ತಾ ಇರ್ತಾರೆ, ಗಿಡದ ಮೇಲೆ ಹತ್ತಾರೆ. ಅಟ್ ದ ಸೇಮ್ ಟೈಮ್ ದ ಓನರ್ ಲೇಡಿ ಹ್ಯಾಡ್ ಅರೇಂಜ್ಡ್ ಅ ಟೀ ಪಾರ್ಟಿ. ಅದೇ ಟೈಮಲ್ಲಿ ಇವರು ಯಾವ ದಿನ ಪ್ಲ್ಯಾನ್ ಮಾಡಿರ್ತಾರೆ ನೋಡಿ, ಅದೇ ದಿನವೇ ಆ ಒಂದು ಓನರ್ ಲೇಡಿ ಟೀ ಪಾರ್ಟಿಯನ್ನು ಇಟ್ಕೊಂಡಿರ್ತಾರೆ. ಬಟ್ ಇವರಿಗೆ ಗೊತ್ತಿರೋದಿಲ್ಲ. ರೈಟ್ ಅಂಡರ್ ದ ಟ್ರೀ ದ ಟೂ ಫ್ರೆಂಡ್ಸ್ ವಾಕ್ಡ್ ಫಾರ್ ಟೂ ಅವರ್ಸ್. ಆಗ ಏನು ಮಾಡಲಿಕ್ಕಾಗುತ್ತೆ, ಟೀ ಪಾರ್ಟಿ ಬೇರೆ ಇಟ್ಬಿಟ್ಟಿರ್ತಾರೆ. ಅವರು ಮರದ ಕೆಳಗಡೆ ಟೀ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಆಲ್ರೆಡಿ ಇಬ್ಬರು ಪಪ್ಪಾಯಿ ಹಣ್ಣುಗಳನ್ನು ಕೀಳಲಿಕ್ಕೆ ಅವರು ಮೇಲೆ ಕೂತ್ಕೊಂಡಿರ್ತಾರೆ. ಇಬ್ಬರು ಕಂಪೌಂಡ್ ಹೊರಗಡೆ ಇರ್ತಾರೆ, ನೋಡ್ತಾರೆ ತುಂಬ ಅಂದರೆ ತುಂಬ ಇದಾಗ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ 92 ದಾಳಿಂಬರ ಹಣ್ಣುಗಳಿರ್ತವೆ. ಆಕೆಯು ದೆಹಲಿಗೆ ಹೋಗಿ ಬರುವ ಮುನ್ನ ಕಪಿಲ್ ದೇವ್ ಅವರು ತಮ್ಮ ಗೆಳೆಯರೊಂದಿಗೆ ಎಲ್ಲ ಏನು ಮಾಡ್ತಾರೆ, ಹಣ್ಣುಗಳನ್ನು ಕಬಳಿ ಸಾಕಾಗುವಷ್ಟು ತಿಂದು ಉಳಿದಿದ್ದನ್ನು ಇತರರಿಗೆ ಹಂಚಿರ್ತಾರೆ. ಓಕೆ, ಇಲ್ಲಿ ಮುಖ್ಯವಾಗಿ ಅವರಿಗೆ ಏನೊಂದು ಇಷ್ಟ ಆಗಿತ್ತಂದರೆ ಹಣ್ಣುಗಳನ್ನು ಕಿತ್ತು ತಿನ್ನುವುದು ಅವರಿಗೆ ತುಂಬ ಇಷ್ಟವಾಗಿರ್ತದೆ ಇನ್ನೊಬ್ಬರದು ಇದು ಮಾಡಲಿಕ್ಕೆ. ಓಕೆ, ಆಗ ಏನು ಮಾಡ್ತಾರೆ, ಆನ್ ದ ಟ್ರೀಟಿಲ್ ಟೀ ಪಾರ್ಟಿ ಎಂಡೆಡ್ ಆನ್ ಅನೋದರ್ ಇಕ್ವಿಷಿಯನ್ ವೆನ್ ದ ಓನರ್ ವೆನ್ ಟು ಡೆಲ್ಲಿ. ಇನ್ನೊಂದು ಸಾರಿ ಅವರು ಆಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆಗ ಟೀ ಪಾರ್ಟಿ ಎಂಡ್ ಆಗುತ್ತೆ. ಇನ್ನೊಂದು ಸಾರಿ ಅವರೇನು ಮಾಡ್ತಾರೆ, ಆ ಓನರ್ ವೆನ್ ಟು ಡೆಲ್ಲಿ. ಒಂದು ದಿನ ಓನರ್ ದೆಹಲಿಗೆ ಹೋಗಿರ್ತಾರೆ. ಹೋಗಿ ಬರೋದ್ರೊಳಗಡೆ ಬಾಯ್ಸ್ ಪ್ಲಕ್ಡ್ ಆಲ್ ದ 92 ಫುರುಮ್ ಗ್ರ್ಯಾನೆಟ್ಸ್ ಆಟ್ ಇನ್ ಡಿಸ್ಟ್ರಿಬ್ಯೂಟೆಡ್ ಇಟ್. 92 ದಾಳಿಂಬರ ಹಣ್ಣುಗಳಂದು ಕಿತ್ತಿ ತಿನ್ಬಿಟ್ಟಿರ್ತಾರೆ, ಬೇರೆ ಬೇರೆದವರಿಗೆ ಕೊಟ್ಬಿಟ್ಟಿರ್ತಾರೆ. ಕಪಿಲ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ರೈಡಿಂಗ್ ಪೊಲೀಸ್ ಹಾರ್ಸಸ್. ಇನ್ನೊಂದು ಅವರಿಗೆ ಅಭ್ಯಾಸ ಏನಿತ್ತಂದರೆ ಪೊಲೀಸರ ಒಂದು ಕುದುರೆಗಳನ್ನು ಓಡಿಸುವ ಒಂದು ತುಂಟಾತನ ಇತ್ತು. ಒನ್ ಡೇ ಹಿ ಡ್ರೋವ್ ಒನ್ ಹಾರ್ಸ್ ಟು ಹೀಸ್ ಹೌಸ್ ಬಟ್ ವಾಸ್ ಕಾಟ್ ವಿತಿನ್ 2 hours. ಅವರು ತಮ್ಮ ಗೆಳೆಯರ ಜೊತೆಗೆ ಅವರು ಕೂಡ ಒಂದೇನು ಮಾಡ್ತಾರೆ, ಸವಾರಿ ಮಾಡಲು ಪ್ರಯತ್ನಿಸಿರ್ತಾರೆ. ದೊಡ್ಡ ಪೊಲೀಸರ ಕುದುರೆಗಳನ್ನು ಮಕ್ಕಳು ಅವುಗಳನ್ನು ಏನು ಮಾಡಿರ್ತಾರೆ, ಸವಾರಿ ಮಾಡಲು ಹೋದಾಗ ಬಹಳ ಸಾರಿ ಬೀಳುವಂತಾಗಿರ್ತದೆ. ಅವರು ಅದರ ಮೇಲೆ ಸವಾರಿ ಮಾಡುವುದು ಮತ್ತು ಇಲ್ಲಿ ಹತೋಟಿಯಲ್ಲಿಡುವುದನ್ನು ಏನು ಮಾಡಿರ್ತಾರೆ ತಿಳ್ಕೊಂಡಿರ್ತಾರೆ. ಅವರು ಈಗಲೂ ಸಹ ಕುದುರೆಯನ್ನು ಮೇಲೆ ಸವಾರಿ ಮಾಡುವುದು ಅದನ್ನು ಹತೋಟಿಯಲ್ಲಿಡುವುದನ್ನು ಮರೆತಿಲ್ಲ. ಯಾರೋ ಕಪಿಲ್ ದೇವರು ಇವಾಗಲೂ ಕೂಡ ಸವಾರಿಯನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ
2 hours. ಒಮ್ಮೆ ಅವರು ಕುದುರೆಯನ್ನು ತೆಗೆದುಕೊಂಡು ಹೋಗಿರ್ತಾರೆ. 2 ಗಂಟೆಗಳ ಅವಧಿಗೆ ಮೀರಿ ಅವರು ಏನು ಮಾಡಿರ್ತಾರೆ. ಕಪಿಲ್ ಸ್ಪೆಂಟ್ ಮಚ್ ಹಿಸ್ ಟೈಮ್ ಇನ್ ಪ್ಲೇಯಿಂಗ್ ಗೇಮ್ಸ್. 2 ಗಂಟೆಗಳ ಕಾಲ ಆ ಕುದುರೆ ಜೊತೆಗೆ ಸ್ಪೆಂಡ್ ಮಾಡಿರ್ತಾರೆ ಅವರು. ಅವ್ರ ಧೈರ್ಯ ಮೆಚ್ಚಬೇಕಾದದ್ದೇ. ಹಿ ವೆಂಟ್ ಟು ಸ್ಮಾಲ್ ಲೋಕಲ್ ಸ್ಕೂಲ್ ದ್ಯಾಟ್ ಹ್ಯಾಡ್ ಟು ಕ್ರಿಕೆಟಿಂಗ್ ಫೆಸಿಲಿಟೀಸ್. ಅವರು ಒಂದು ಪುಟ್ಟ ಸ್ಕೂಲಿಗೆ ಹೋಗಿರ್ತಾರೆ. ಸ್ಕೂಲ್ ದ್ಯಾಟ್ ಹ್ಯಾಡ್ ಕ್ರಿಕೆಟಿಂಗ್ ಸ್ಪೆಷಾಲಿಟೀಸ್, ಕ್ರಿಕೆಟ್ ಸ್ಪೆಷಾಲಿಟೀಸ್ ಇರುತ್ತೆ ಅಲ್ಲಿ. ಹಿ ವಾಸ್ ಕ್ಲಿಯರ್ಲಿ ಗುಡ್ ಆಟ್ ದ ಗೇಮ್ಸ್ ಬಟ್ ವಾಂಟೆಡ್ ಟು ಬಿಕಮ್ ಅ ಲೂಟ್ ಬಾಲ್. ಅವರಿಗೆ ಕ್ರಿಕೆಟ್ ಮೇಲೆ ಆಸೆನೇ ಇರುವುದಿಲ್ಲ. ಫುಟ್ಬಾಲರ್ದಲ್ಲಿ ತುಂಬ ಆಸಕ್ತಿಯನ್ನು ವಹಿಸಿರ್ತಾರೆ. ವೆನ್ ಈಸ್ ಫ್ರೆಂಡ್ಸ್ ಪ್ರೆಸ್ಯೂಡೆಡ್ ಹಿಮ್ ಟು ಪ್ಲೇ ಕ್ರಿಕೆಟ್, ಹಿ ಪ್ರಾಕ್ಟೀಸ್ಡ್ ಇಟ್ ಹ್ಯಾಡ್ ಪ್ಲೇಯ್ಡ್ ಇನ್ ಅ ನಂಬರ್ ಆಫ್ ಇಂಟರ್ ಸ್ಕೂಲ್. ಅವರಿಗೆ ತುಂಬ ಕ್ರಿಕೆಟಲ್ಲಿ ಆಸಕ್ತಿನೇ ಇರೋದಿಲ್ಲ, ಫುಟ್ಬಾಲ್ದಲ್ಲಿ ಇರುತ್ತೆ ಅವರಿಗೆ ಫುಟ್ಬಾಲರು. ಆದರೂ ಅವ್ರ ಫ್ರೆಂಡ್ಸ್ಗಳು ಏನು ಮಾಡ್ತಾರೆ, ನೀ ಆಡು, ಆಸಕ್ತಿ ಹೊಂದ್ಸ್ಕೋ, ಕ್ರಿಕೆಟ್ ಆಡು ಆಡು ಅಂತ ಒತ್ತಾಯದಿಂದ ಅವನು ಆಡ್ತಾರೆ. ಆಗ ಅವರು ಸ್ಕೂಲ್ ಟೂರ್ನಮೆಂಟ್ಸಲ್ಲಿ ಆಡ್ತಾರೆ. ಆ್ಯಂಡ್ ಕೇಮ್ ಟು ಬಿ ನೋಟಿಸ್ಡ್ ಹ್ಯಾಸ್ ಅ ಫ್ರಮ್ ಈಜಿಂಗ್ ಹ್ಯಾಂಡ್ ಇನ್ ದ ಲೋಕಲ್ ಫ್ರೆಸ್. ಆಗ ಅವರು ಕ್ರಿಕೆಟಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾರೆ. ಕ್ರಿಕೆಟ್ ಆಟದ ಒಂದು ಬಯಲಿನಲ್ಲಿ ಕಲಿತಾರೆ. ಅನೇಕ ಅಂತರ್ಜಾಲ ಕ್ರಿಕೆಟ್ ಪಂದ್ಯಗಳಲ್ಲಿ ಅವರು ಏನು ಮಾಡ್ತಾರಂದರೆ ಭಾಗವಹಿಸಿ ಭರವಸೆದಾಯಕ ಒಂದು ಬಹಳ ಆಟಗಾರನೆಂಬ ಪ್ರಶಂಸೆಯನ್ನು ಗಿಟ್ಟಿಸಿಕೊಳ್ತಾರೆ. ಬಾಲ್ಯದಲ್ಲಿ ಅವರು ಆಟವಾಡಿದ ಕ್ರಿಕೆಟ್ ಆಟ ತಮ್ಮನ್ನು ಯಾವ ಕಡೆ ಮುನ್ನಡೆಸಿಕೊಂಡು ಹೋಗುತ್ತದೆ ಎಂಬುದನ್ನು ಅವರು ಉಳಿಸಿರುವುದಿಲ್ಲ. ಅವರಿಗೆ ತಾವು ಒಬ್ಬ ವೃತ್ತಿ ನಿರತ ಕ್ರಿಕೆಟ್ ಆಟಗಾರನ ಗುತ್ತೆನೆಂಬ ಒಂದು ಸಂಗತಿ ಕೂಡ ಅವರು ಮನಸ್ಸಲ್ಲಿ ಅಂದ್ಕೊಂಡಿರಲಾಗಿತ್ತು. ಆದರೂ ಕೂಡ ಅವರು 1983 ಒಂದು ನಮ್ಮ ಭಾರತಕ್ಕೆ ಜಗತ್ತಿಗೆ ಪ್ರತಿಷ್ಠಿತ ಒಂದು ಪ್ರೆಸಿಡೆನ್ಷಿಯಲ್ ಕಪ್ಪನ್ನು ದೊರಕಿಸಿಕೊಡ್ತಾರೆ. ಓಕೆ, ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾಟ್ 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ಲ ಒಂದು ಸಪ್ರೇಟ್ ಸಪ್ರೇಟ್ ಇರುವಂಥ ಲೆಸನ್ಸ್ಗಳನ್ನು ಇದೇ ರೀತಿಯಲ್ಲಿ ವಿವರಣೆ ರೂಪದಲ್ಲಿ ಬಿಡ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.